ನಮಸ್ಕಾರ, ಉದಿನ್ಸ್ ಕರ್ನಾಟಕಕ್ಕೆ ಸ್ವಾಗತ. ಸಿಎಎ ಹಾಗೂ ಮಂಗಳೂರು ಗೋಲಿಬಾರ್ ಘಟನೆ ಖಂಡಿಸಿ ಮಂಗಳೂರಿನ ಅಡ್ಯಾರ್ ಕಣ್ಣೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಗೆ ಒಟ್ಟು 33 ಹೆಚ್ಚು ಸಮಾನ ಮನಸ್ಕ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದವು. ಸುಮಾರು 2,00,000 ಹೆಚ್ಚು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಹೀಗಾಗಿ ಬೃಹತ್ ಸಮಾವೇಶದ ಮೇಲೆ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ವಹಿಸಿದರು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸಿದ್ದರು. ಮಂಗಳೂರಿನ ಹಲವೆಡೆ ಬಿಗಿ ಭದ್ರತೆ ಮಾಡಲಾಗಿತ್ತು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 8ರಿಂದ ರಾತ್ರಿ 10ರವರೆಗೆ ಮಂಗಳೂರು ಬೆಂಗಳೂರು ಹೆದ್ದಾರಿ ಸಂಚಾರವನ್ನು ಮಾರ್ಪಾಡು ಮಾಡಲಾಗಿತ್ತು. ಈ ಸಮಾವೇಶಕ್ಕೆ ಹೊರ ರಾಜ್ಯದವರಿಗೆ ನಿಷೇಧ ಹೇರಲಾಗಿತ್ತು. ಈ ಸಮಾವೇಶಕ್ಕೆ ಬಸ್ ವಿಮಾನದ ಜೊತೆಗೆ ಉಳ್ಳಾರದ ಕೋಟೆಪುರದಿಂದ ಅಡ್ಯಾರ್ ಕಣ್ಣೂರವರೆಗೆ ನದಿಯಲ್ಲಿ 100 ದೋಣಿಯಲ್ಲಿ ಬೃಹತ್ ರ್ಯಾಲಿ ಮೂಲಕ ಜನರು ಬಂದರು. ರಾಷ್ಟ್ರ ಧ್ವಜಗಳನ್ನು ಹಿಡಿದು ಜೈ ಭಾರತ್ ಮಾತಾಕಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ದೋಣಿಗೆ ಹುಟ್ಟು ಹಾಕುವ ಮೂಲಕ ಸಾವಿರಾರು ಜನ ದೋಣಿಯಲ್ಲಿ ಬಂದರು. ಪುರುಷರ ಜೊತೆ ಮಹಿಳೆಯರು ಮಕ್ಕಳು ಆಜಾದಿ ಆಜಾದಿ ಎಂದು ಘೋಷಣೆ ಕೂಗಿದರು. ಈ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್, ಜೆಡಿಎಸ್, ಪಿಎಫ್ಐ, ಎಸ್ಡಿಪಿಐ, ಎಸ್ಕೆಎಸ್ಎಸ್ಎಫ್, ಜಮಾತೆ ಇಸ್ಲಾಮಿ ಹಿಂದ್, ಎಸ್ಎಸ್ಎಫ್, ಸಲಾಫಿ ಸಂಘಟನೆಗಳು ಸೇರಿದಂತೆ ಅನೇಕ ಸಮಾನ ಮನಸ್ಕ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ದವು. ವಾಲಂಟಿಯರ್ಸ್ಗಳು ಟ್ರಾಫಿಕ್ ನಿರ್ವಹಣೆ, ಭದ್ರತೆ ನಿರ್ವಹಣೆಯಲ್ಲಿ ಸಾಥ್ ನೀಡಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಯಿತು. ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ವಿಚಿತ್ರವಾಗ್ತಾ ಇದೆ. ಬಹುಶಃ ಎಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಚಹಾದ ಮೂಲ ಚಹಾ ಮಾರ್ಕೊಂಡು ವ್ಯಾಪಾರವನ್ನ ಮಾಡಿಕೊಂಡು ಈ ದೇಶದ ಪ್ರಧಾನಮಂತ್ರಿ ಆದ್ರು. ಈಗ ಹಾಲಿನ ಚಹಾವನ್ನ ಬಿಟ್ಟು ಈಗ ಲೆಮನ್ ಟೀಗೆ ತಯಾರು ಮಾಡಿದ್ದಾರೆ. ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ದಾರೆ, ನಾನು ಮುಖ್ಯ ಇಲ್ಲಿಯ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ, ನಾನು ಲಿಂಬೆ ಹಣ್ಣು ಮಾರಾಟ ಮಾಡಿ ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಹೇಳಿ. ಇನ್ನು ಈ ಚಹಾದ ಮೂಲಕನೇ ದೇಶವನ್ನ ಕೊಂಡೊಯ್ಯಲು ಹೊರಟ